ಕಿಚನ್ ವೀಕ್ಷಕರೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತ ನಾನು ವಿಜಿ ರಕ್ಷಿತ್ ಭಾರ್ಗವ್ ಕಾರ್ಯಕ್ರಮ ನಡೆಸಿಕೊಡೋದಕ್ಕೆ ಹಾಜರಾಗಿದ್ದೀನಿ ಸೋ ದಿಮಾಕ್ ಕಿಚನ್ ಬಗ್ಗೆ ನಾನು ಮೊದಲೇ ನಿಮಗೆ ಹಳೆ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಇದೊಂದು ವಿನೂತನವಾದಂಥ ಕಾರ್ಯಕ್ರಮ ನಮ್ಮ ದಿಮಾಕ್ ಟಿವಿಯ ವತಿಯಿಂದ ಹೇಳೋದಾದರೆ ಬೆಂಗಳೂರಿನಲ್ಲಿರುವಂತಹ ಅಷ್ಟು ಹೋಟೆಲ್ಗಳನ್ನು ಸಂದರ್ಶನ ಮಾಡಿ ಯಾವ್ಯಾವ ಹೋಟೆಲ್ಗಳಲ್ಲಿ ಏನೇನು ಫೇಮಸ್ ಹೋಟೆಲ್ಗಳು ಮಾತ್ರ ಅಲ್ಲ ರೋಡ್ ಸೈಡಲ್ಲಿ ಸಿಗುವಂಥ ಫುಡ್ಗಳನ್ನ ಎಕ್ಸ್ಪ್ಲೋರ್ ಮಾಡಿ ಎಲ್ಲಿ ಏನು ಫೇಮಸ್ ಏನು ಸಖತ್ತಾಗಿ ಸಿಗುತ್ತೆ ಯಾವ ಐಟಮ್ ಸಖತ್ತಾಗಿ ಸೇಲ್ ಆಗುತ್ತೆ ಎಷ್ಟು ರೂಪಾಯಿಗೆ ಸಿಗುತ್ತೆ ಎಷ್ಟು ಬಜೆಟಲ್ಲಿ ಸಿಗುತ್ತೆ ಅನ್ನೋಂಥ ಅಷ್ಟು ವಿಷಯಗಳನ್ನು ನಮ್ಮ ದಿಮಾಗ್ ಕಿಚನ್ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಖಂಡಿತ ಲಾಸ್ಟ್ ಕಾರ್ಯಕ್ರಮದಲ್ಲಿ ಒಂದು ನಾನ್ ವೆಜ್ ಹೋಟೆಲ್ನ ಸೂಪರಾಗಿ ಎಕ್ಸ್ಪ್ಲೋರ್ ಮಾಡಿದ್ವಿ ಅದ್ಭುತವಾದಂಥ ಒಂದು ಫುಡ್ಡನ್ನು ಟೇಸ್ಟ್ ಮಾಡಿ ಅಲ್ಲಿ ಏನು ಎತ್ತ ಎಷ್ಟು ಸಿಗುತ್ತೆ ರೇಟಿಂಗ್ ಕೂಡ ಮಾಡಿದ್ದೆ ನಾನು 5 ರೇಟಿಂಗ್ಗೆ 4.5 ರೇಟಿಂಗ್ ಕೊಟ್ಟಿದ್ದೆ ಹೋಟ್ಲಿಗೆ ಖಂಡಿತ ಇವತ್ತು ಕೂಡ ನೈಟ್ ಲೈಫ್ ನೀವು ನೋಡ್ತಿದ್ರೆ ಗೊತ್ತಾಗುತ್ತೆ ಹಿಂದ್ಗಡೆ ಗಾಡಿಗಳು ಪಾಸ್ ಆಗ್ತಿದೆ ಕತ್ಲೆ ಆಗಿದೆ ರಾತ್ರಿ ಹೊತ್ತಿನ ಸಮಯ ಖಂಡಿತ ನೈಟ್ ಹೊತ್ತಿನಲ್ಲಿ ಎಸ್ಪೆಷಲಿ ಹೇಳಬೇಕು ಅಂದರೆ ಬೆಂಗಳೂರಿನಲ್ಲಿ ನೀವು ಯಾವುದೇ ಹೋಟ್ಲಿಗೆ ಹೋಗಿ ತಿನ್ನೋದಕ್ಕಿಂತ ರೋಡ್ ಸೈಡ್ ಬಂದು ನೀವು ತಿಂತೀನಿ ರೋಡ್ ಸೈಡ್ ಫುಡ್ ಟೇಸ್ಟ್ ಮಾಡ್ತೀನಿ ಅನ್ನೋದಾದರೆ ಬೆಂಗಳೂರಲ್ಲಿ ಸಿಗಾಪಟ್ಟನೇ ಜಾಗ ಇದೆ ಅದರಲ್ಲಿ ಎಸ್ಪೆಷಲಿ ಇವತ್ತು ನಾನು ಎಲ್ಲಿದ್ದೀನಿ ಅಂತ ಹೇಳೋದಾದರೆ ನಮ್ಮ ಬೆಂಗಳೂರಿನ ಹೃದಯ ಭಾಗ ಅಂತ ಮೋಸ್ಟ್ ಆಫ್ ಆಲ್ ಕರೆಸ್ಕೊಳ್ಳುವಂಥ ಜಯನಗರ ಹತ್ರ ಏನು ನಮ್ಮ ಜಯದೇವ ಹಾಸ್ಪಿಟ್ಲ್ ಇದೆ ಆ ಜಯದೇವ ಹಾಸ್ಪಿಟ್ಲ್ ಪಕ್ಕದ ರೋಡ್ನಲ್ಲಿ ನಾನಿದ್ದೀನಿ ನೋಡ್ತಿದ್ರೆ ಮುಖ್ಯ ರಸ್ತೆ ಕಾಣಿಸ್ತಿದೆ ಇಲ್ಲಿ ಬ್ಯೂಟಿಫುಲ್ ಆಗಿರೋ ಒಂದು ಗಾಡಿ ಇದೆ ಆ್ಯಕ್ಚುಲಿ ಹೇಳಬೇಕಾದ್ರೇ ನನಗೆ ಘಮ 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 ಅಂತ ವಾಸ್ತಿ ಬೇರೆ ಮೂಗಿಗೆ ಬಡೀತಿದೆ ಫುಡ್ಡನ್ನು ಟೇಸ್ಟ್ ಮಾಡಬೇಕು ಏನು ಸಿಗುತ್ತೆ ಎತ್ತ ಸಿಗುತ್ತೆ ಎಷ್ಟು ರೂಪಾಯಿಗೆ ಸಿಗುತ್ತೆ ಎಷ್ಟು ವರ್ಷದಿಂದ ನಡೆಸಿದ್ರೆ ಅನ್ನೋ ಪ್ರತಿಯೊಂದು ವಿಷಯನ ಮಾಹಿತಿನ ಕಲೆ ಹಾಕೋಣ ನಾವಿವಾಗ ಹೋಗಿ ನೋಡ್ತಿದ್ದೀವಿ ಬಾಲಾಜಿ ಫಾಸ್ಟ್ ಫುಡ್ ಅಂತ ಹೇಳಿ ಆ್ಯಕ್ಚುಲಿ ನೀವು ಜಯದೇವ ಹಾಸ್ಪಿಟ್ಲ್ ಹತ್ರ ಬಂದರೆ ಬಾಲಾಜಿ ಫಾಸ್ಟ್ ಫುಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ರಂಗಣ್ಣನ ಗಾಡಿ ಅಥವಾ ರಂಗಣ್ಣನ ಹೋಟ್ಲ್ ಎಲ್ಲಿದೆ ಅಂತ ಕೇಳಿದ್ರೆ ಪ್ರತಿಯೊಬ್ಬರು ಪಕ್ಕ ಅಡ್ರೆಸ್ ಕೊಡ್ತಾರೆ ಸೊ ಅಲ್ಲಿ ಹೋಗೋಣ ಈಗ ಏನು ಮೆನು ಇದೆ ಅಲ್ಲಿ ಎಷ್ಟು ರೂಪಾಯಿಗಿದೆ ಅನ್ನೋ ಪ್ರತಿಯೊಂದು ಡೀಟೇಲ್ನ ತಿಳ್ಕೊಳ್ಳೋಣ ನಾನಿದ್ದೀನಿ ಬಾಲಾಜಿ ಫಾಸ್ಟ್ ಫುಡ್ ನಾನು ಆಗಲೇ ಹೇಳಿದೆ ಇಲ್ಲಿ ಬಾಲಾಜಿ ಫಾಸ್ಟ್ ಫುಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ರಂಗಣ್ಣನ ಹೋಟ್ಲ್ ಅಥವಾ ರಂಗಣ್ಣನ ಗಾಡಿ ಅಂದರೆ ಈ ಜಯದೇವ ಹಾಸ್ಪಿಟ್ಲ್ ಸುತ್ತಮುತ್ತ ಇರೋ ಪ್ರತಿಯೊಬ್ಬ ವ್ಯಕ್ತಿಗೂ ಗೊತ್ತು ಖಂಡಿತ ಇವ್ರನ್ನ ಮಾತಾಡ್ಸೋಣ ಏನು ಎತ್ತ ಅನ್ನೋ ಸಮಾಚಾರನ ಕೇಳಿ ತಿಳ್ಕೊಳ್ಳೋಣ ಮೊದಲನೇದಾಗಿ ನಿಮಗೆ ದಿಮಾಗ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತ ನಮಸ್ತೆ ಸರ್ ಹೇಳೋದಾದರೆ ಬಾಲಾಜಿ ಫಾಸ್ಟ್ ಫುಡ್ ಅನ್ನೋ ವಿಷಯ ಬರೋಕ್ಕಿಂತ ಮುಂಚೆ ತಮ್ಮ ಪೂರ್ತಿ ಪರಿಚಯ ನಿಮ್ಮ ಪರಿಚಯ ಮಾಡಿಕೊಂಡ್ರೆ ಉತ್ತಮ
ನಮ್ದು ಕುಣಿಗಲ್ ಹತ್ರ ಕಲಸಿಪಲ್ಲಿ ಅಂತ ಅಲ್ಲಿ ಸ್ವಂತ ನಮ್ದು ಜಮೀನೆಲ್ಲ ಇತ್ತು ನಾವು ಬೆಂಗಳೂರು ಬಂದು ಒಂದು ಚಿಕ್ಕದಾಗಿ ಒಂದು ಹೋಟ್ಲು ಮಾಡಿದ್ವು ಅದನ್ನ ನಾನು ಕಮ್ಮಿ ರೇಟ್ ಅಲ್ಲಿ ಕೊಟ್ಟು ಇಲ್ಲಿ ಬರಂತ ಜನಕ್ಕೆ ಕಮ್ಮಿ ರೇಟ್ ಅಲ್ಲಿ ಕೊಟ್ಟು ಇದನ್ನ ಇಷ್ಟು ಮಾತ್ರ ಈ ದಿನ ಇಷ್ಟು ಇಂಪ್ರೂವ್ ಮಾಡ್ಕೊಂಡಿದ್ದೀನಿ ಸೋ ಪರ್ಟಿಕ್ಯುಲರ್ ಆಗಿ ಕೇಳೋದಾದ್ರೆ ರಂಗಣ್ಣ ಅವರೇ ರಂಗಣ್ಣ ಅಂತ ಕರೆದ್ರೇನೆ ಖುಷಿ ಅನ್ಸುತ್ತೆ ನಿಮಗೆ ಮೋಸ್ಟ್ ಆಫ್ ಆಲ್ ಪರ್ಟಿಕ್ಯುಲರ್ ಆಗಿ ಹೇಳೋದಾದ್ರೆ ಈ ಹೋಟೆಲ್ ಇಂಡಸ್ಟ್ರಿ ಅಥವಾ ಫುಡ್ ಇಂಡಸ್ಟ್ರಿಗೆ ಬರೋದು ನಿಮಗೆ ಬಹಳ ದಿನಗಳ ಆಸೆನ ಅಥವಾ ಬೈ ಚಾನ್ಸ್ ಬಂದಿದ್ದ ಇಲ್ಲ ಸರ್ ಆಕ್ಚುಲಿ ನಾನು ಫಸ್ಟ್ ಬೇಕರಿಲಿ ಒಬ್ಬ ಮಾಸ್ಟರ್ ನನಗೆ ಬೆಂಗಳೂರು ಬಂದಾಗ ಇದೇನು ಗೊತ್ತಿರಲಿಲ್ಲ ಇದನ್ನ ನಾನೇ ಮೆಥಡ್ ನ ಕಂಡುಹಿಡ್ಕೊಂಡು ನಾನೇ ಸ್ವತಃ ಓನರ್ ನಿಂತ್ಕೊಂಡು ಈ ತರ ರೈಸ್ ಮಾಡಿ ಈ ತರ ಇಂಪ್ರೂವ್ ಮಾಡಿ ನಾನು ಈ ಹೆಸರನ್ನ ಮಾಡಿದ್ದೀನಿ ಸೋ ಹೇಳೋದಾದ್ರೆ ಎಷ್ಟು ವರ್ಷಗಳಿಂದ ಪರ್ಟಿಕ್ಯುಲರ್ ಆಗಿ ಫಸ್ಟ್ ಈ ಬಿಸಿನೆಸ್ ಶುರು ಮಾಡಿ ಎಷ್ಟು ವರ್ಷ ಆಯ್ತು ಸರ್ ನಾನು ಇಲ್ಲಿ ಬಂದಾಗ ತುಂಬಾ ಕಮ್ಮಿ ಅಂದ್ರೆ ಬರಿ 300 ರೂಪಾಯಿ ವ್ಯಾಪಾರ ಮಾಡಿದ್ದೀನಿ 1 ಕೆಜಿ ರೈಸ್ ಓಡಿಸಿದ್ದೀನಿ ನಾನು ಬಂದು 10 ವರ್ಷ ಆಯ್ತು 10 ವರ್ಷ ಇದೆ ಜಾಗದಲ್ಲಿ ಪರ್ಟಿಕ್ಯುಲರ್ ಜಾಗದಲ್ಲಿ ಒಂದೇ ಜಾಗದಲ್ಲಿ 10 ವರ್ಷ ಇದ್ದು ನಾನು ಬೇರೆ ಎಲ್ಲೂ ಹೋಗದಂಗೆ ಕಷ್ಟಪಟ್ಟು ವ್ಯಾಪಾರ ಇಂಪ್ರೂವ್ ಮಾಡಿ ಈ ನಮ್ಮ ಹಾಸ್ಪಿಟಲ್ ಬರಂತ ಪಬ್ಲಿಕ್ ಗೆ 12 ಗಂಟೆ ರಾತ್ರಿ ಆಗಲಿ ಅದೆಲ್ಲ ಮಾಡಿ ನಾನು पर्टिक्युलर पॉइंट इष्टपड़ी साकष्टु जन हॉस्पिटल के तुम्बा दूर प्रदेश सुमार जन का जन ऐनो कष्ट बंद हेल्प केळपट्टे अन्नदानवन्न सर खंडित ನಾವು ಹಳ್ಳಿಯಿಂದ ಬಂದವರು ಯಾಕೆಂದ್ರೆ ಈ ಹಾಸ್ಪಿಟಲ್ ಬಂದ ಮೇಲೆ ಅವರತ್ರ ಅಮೌಂಟ್ ಇರುತ್ತೋ ಇಲ್ವೋ ಅನ್ನ ಕೊಟ್ಟರೋ ದೇವರು ನಮಗೆ ಅವರತ್ರ ದುಡ್ಡು ಇದ್ರೂ ನಾನು ಕೊಡ್ತೀನಿ ದುಡ್ಡು ಇಲ್ಲ ಅಂದ್ರೆ ಕೊಡ್ತೀನಿ ಸರ್ ಖಂಡಿತ ಸೋ ಖುಷಿ ಕೊಡುವಂತ ಸಂಗತಿ ಅದರ ಜೊತೆಗೆ 10 ವರ್ಷಗಳಿಂದ ನೀವು ಗಾಡಿನ ನಡೆಸುತ್ತಿದ್ದೀರಾ ಸೋ ಮೆನು ಏನೇನು ವೆರೈಟಿ ಆಫ್ ಐಟಮ್ಸ್ ಇದೆ ಅಂತ ನೀವು ಪರ್ಟಿಕ್ಯುಲರ್ ಆಗಿ ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ ಸರ್ ಫಸ್ಟ್ ನಮ್ಮತ್ರ ಎಗ್ ರೈಸ್ ಸಿಗುತ್ತೆ ನೂಡಲ್ಸ್ ಸಿಗುತ್ತೆ ಅನ್ನ ಸಾಂಬಾರ್ ಸಿಗುತ್ತೆ ಆಮೇಲೆ ಇಡ್ಲಿ ಸಿಗುತ್ತೆ ಲೆವೆನ್ ರೈಸ್ ಸಿಗುತ್ತೆ ಚಪಾತಿ ಸಿಗುತ್ತೆ ಪರೋಟ ಸಿಗುತ್ತೆ ಆಮೇಲೆ ಕಬಾಬ್ ಸಿಗುತ್ತೆ ಆಮೇಲೆ ಆಮ್ಲೆಟ್ ಸಿಗುತ್ತೆ ಎಗ್ ಬುರ್ಜಿ ಸಿಗುತ್ತೆ ಎಗ್ ಮಸಾಲಾ ಸಿಗುತ್ತೆ ಸರಿ 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 ಈ ರೀತಿ ನಾವು ಇಷ್ಟ ಐಟಂ ಮಾಡ್ಕೊಂಡಿದ್ದೀವಿ ಸೂಪರ್ ವೆರೈಟಿ ಸಿಟ್ಟಿದ್ದೀರಾ ಹೇಳೋದಾದ್ರೆ ಒಂದು ಸ್ಟಾರ್ ಹೋಟಲ್ ಗೆ ಹೋದ್ರೆ ಏನ್ ಮೆನು ಕಾರ್ಡ್ ಸಿಗುತ್ತೋ ಅಷ್ಟು ಮೆನು ಕಾರ್ಡ್ ನ ನೀವು ಇಟ್ಟಿದ್ದೀರಾ ಅಂದ್ರೆ ನಾವು ಇದನ್ನ ಬಡವರಿಗೆ ಕಮ್ಮಿ ರೇಟ್ ಅಲ್ಲಿ ಕೊಟ್ಟು ನಾವು ಒಂದು ಸಹಾಯ ಮಾಡ್ತಾ ಇದೀವಿ ಮೆನು ಬಗ್ಗೆ ಕೇಳೋದಾದ್ರೆ ಇವಾಗ ಮೆನು ಐಟಂ ಗಳನ್ನ ತಿಳ್ಕೊಂಡ್ವಿ ಕಮ್ಮಿ ರೇಟ್ ಯಾವುದು ಜಾಸ್ತಿ ರೇಟ್ ಯಾವುದು ನಿಮ್ಮ ಸರಿ ಇದು ಎಗ್ ರೈಸ್ ಮತ್ತೆ ನೂಡಲ್ಸ್ ಅದು ಒಂದು ಸ್ವಲ್ಪ ಕಾಸ್ಟ್ ಇನ್ ಮಿಕ್ಕಿದೆಲ್ಲ 30 ರೂಪಾಯಿ ಸಿಕ್ಕಿದೀನಿ 30 ರೂಪೀಸ್ ಗೆ ನೋಡಿ ವೀಕ್ಷಕರ ಅದನ್ನೇ ಹೇಳೋದು ಬೆಂಗಳೂರು ಒಳಗಡೆ ಒಬ್ಬ ವ್ಯಕ್ತಿ ದಿನಕ್ಕೆ 100 ರೂಪಾಯಿ ಇಟ್ಕೊಂಡ್ರೆ ಆಕ್ಚುಲಿ ಖಂಡಿತ ಅದ್ಭುತವಾಗಿ 3 ಟೈಮ್ ಊಟ ಮಾಡಬಹುದು ಅಂತ ಹೇಳೋದಕ್ಕೆ ಇವರು ಒಬ್ಬ ಸಾಕ್ಷಿಕರ್ತರು ಹೇಳೋದಾದ್ರೆ ಪರ್ಟಿಕ್ಯುಲರ್ ಆಗಿ ಇವಾಗ ಸಂಜೆ ಹೊತ್ತು ಶುರು ಮಾಡ್ತೀರಾ ಎಷ್ಟೊತ್ತಿಗೆ ಶುರು ಮಾಡ್ತೀರಾ ಸಂಜೆ ನಾವು 5 ರಿಂದ ರಾತ್ರಿ 11 ವರೆಗೆ ಇರ್ತೀವಿ 11 ವರೆಗೆ ಇರ್ತೀರಾ ಪರ್ಟಿಕ್ಯುಲರ್ ಆಗಿ ಸಕ್ಕತ್ ಜನನಪ್ಪ ಈ ಟೈಮ್ ಅಲ್ಲಿ ನನಗೆ ಜನ ನಿಭಾಯಿಸೋದೇ ಕಷ್ಟ ಅಂತ ಹೇಳೋ ಟೈಮ್ ಯಾವುದು ಸರ್ ಮ್ಯಾಕ್ಸಿಮಮ್ ಒಂದು 7 ಗಂಟೆಯಿಂದ ಒಂದು 8 ವರೆಗೆ ವರೆಗೂ ನಮಗೆ ತುಂಬಾ ಪಬ್ಲಿಕ್ ಇರುತ್ತೆ 1 1/2 ಅವರ್ ನಿಮಗೆ ಫುಲ್ ರಶ್ ನಾನ್ ಸ್ಟಾಪ್ ಬಿಸಿನೆಸ್ ಅಂತ ಹೇಳ್ತೀವಿ ನಾವು ನಾನು ಲಾಸ್ಟ್ ವರೆಗೆ ಇರುತ್ತೆ ಅಂದ್ರೆ ಪಬ್ಲಿಕ್ ನಾವು ಕಂಟ್ರೋಲ್ ಮಾಡಕ್ಕೆ ಆಗಲ್ಲ ಸೋ ಇನ್ನು ಮೈನ್ ವಿಷಯ ನಾನು ನಿಮ್ಮತ್ರ ಒಂದು ಕೇಳಲೇಬೇಕು ಪರ್ಟಿಕ್ಯುಲರ್ ಆಗಿ ರಂಗಣ್ಣನ ಹುಡುಕೊಂಡು ಯಾತಕ್ಕೆ ರಂಗಣ್ಣನ ಗಾಡಿಗೆ ಜನ ತಿನ್ನೋದಕ್ಕೆ ಬರ್ತಾರೆ ಅಂದ್ರೆ ಆ ತರ ಎಗ್ರೆಸ್ ನ ನಾನು ಟೇಸ್ಟ್ ಆಗಿ ಮಾಡಿದ್ದೀನಿ ಜೊತೆಗೆ ಪ್ರೀತಿ ಪ್ರೀತಿಯಿಂದ ಮಾತಾಡಿಸ್ತೀನಿ ಹಾ ಅದರಿಂದ ನನ್ನತ್ರ ಕಸ್ಟಮರ್ ರೆಗ್ಯುಲರ್ ಹುಡುಕೊಂಡು ಬರ್ತಾರೆ ಅಂತ ಹೇಳ್ತಾರೆ ನೋಡಿದ್ರೆ ವೀಕ್ಷಕರೇ ಇದು ಹೇಳೋದು ಆಕ್ಚುಲಿ ಹೇಳೋದಾದ್ರೆ ಬೆಂಗಳೂರಲ್ಲಿ ಕಾಸ್ಟ್ಲಿ ಜೀವನ ಅಥವಾ ಕಾಸ್ಟ್ಲಿ ವರ್ಲ್ಡ್ ಅಂತ ನಾವು ಕರೀತಿರ್ತೀವಿ ಕಾಮನ್ ಆಗಿ ಆದರೆ 30 ರೂಪಾಯಿಗೆ ಮೆನು ನೋಡಿದ್ರಲ್ಲ ನೀವೇ ಕೇಳಿದ್ರಲ್ಲ ಖಂಡಿತ ಎಲ್ಲಾ ಐಟಂ ಗಳನ್ನ ಟೇಸ್ಟ್ ಮಾಡೋಣ ಜೊತೆಗೆ ತೋರಿಸೋಣ ಯಾವ್ಯಾವ ಐಟಂ ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ಅಂತ 30 ರೂಪಾಯಿಗೆ ಅದ್ಭುತವಾದಂತ ಊಟ ಸಿಗುತ್ತೆ ಅದು ರಾತ್ರಿ ಹೊತ್ತಿನಲ್ಲಿ ಬೆಂಗಳೂರಿನಲ್ಲಿ ಯಾಕಂದ್ರೆ ಮೋಸ್ಟ್ ಆಫ್ ಆಲ್ ಕಂಪನೀಸ್ ಅಥವಾ ಮೋಸ್ಟ್ ಆಫ್ ಆಲ್ ಏನು ಆಚೆ ಓಡಾಡೋ ವ್ಯಕ್ತಿಗಳು ಇರ್ತಾರೆ ಮನೆಗೆ ಹೋಗೋದು ಲೇಟ್ ಆಗಿರುತ್ತೆ ಅಥವಾ ಊಟ ಮಾಡೋದಕ್ಕೆ ಯಾವ್ದಾದ್ರು ಜಾಗ ಬೇಕು ಅಂದಾಗ ಖಂಡಿತ ಈ ತರ ಅಡ್ಡಗಳಿಗೆ ಹುಡ್ಕೊಂಡು ಬರೋದು ಎಲ್ಲ ಫುಡ್ ನ ಮೆನುನ ತೋರ್ಸಣ ಅದರ ಜೊತೆಗೆ ತಿಂದು ಎಕ್ಸ್ಪ್ಲೋರ್ ಮಾಡಿ ಯಾವ ರೀತಿ ಇದೆ ಟೇಸ್ಟ್ ಯಾವ ರೀತಿ ಇದೆ ಅಂತ ಖಂಡಿತ ನಿಮಗೆ ತಿಳಿಸ್ತೀನಿ ಯೋ ಖಂಡಿತ ಆಗ್ಲಿಂದ ಸುಮಾರು ಜನನ್ನ ನಾನು ಕೇಳಿದೆ ಏನ್ ವೆರೈಟಿ ಏನ್ ಸಿಗುತ್ತೆ ಅಂತ ಓನರ್ ಕೂಡ ಹೇಳಿದ್ರು ಬ್ಯೂಟಿಫುಲ್ ಆಗಿರೋ ಐಟಮ್ಸ್ ಇದೆ ನಮ್ಮತ್ರ ಟೇಸ್ಟ್ ಮಾಡಿ ನೋಡಿ ಅಂತ ಆಗಿದ್ದೀನಿ ಜೊತೆಗೆ ಅಶ್ವತ್ ಅಂತ ನನ್ನ ಫ್ರೆಂಡ್ ನ ಕೂಡ ಕರ್ಕೊಂಡ್ ಬಂದಿದ್ದೀನಿ ಯಾಕಂದ್ರೆ ನಾನ್ ಸುಳ್ಳು ಹೇಳ್ಬೋದು ಆದ್ರೆ ತಿಂದ ನನ್ನ ಫ್ರೆಂಡ್ ಮಾತ್ರ ಸುಳ್ಳು ಹೇಳಕ್ ಚಾನ್ಸ್ ಇಲ್ಲ ಏನು ಎತ್ತ ಒರಿಜಿನಾಲಿಟಿ ಚೆಕ್ ಖಂಡಿತ ಮಾಡೋಣ ಅಂತ ಅಶ್ವತ್ ಟೇಸ್ಟ್ ಮಾಡೋಣ ಹೇಗಿದೆ ನೋಡೋಣ ನಿಜ ಹೇಳಬೇಕು ತಿಂದ ಮೇಲೆ ಸೋ ಟೇಸ್ಟ್ ಮಾಡಿ ಆಹಾ ಹೇಳೋದೇನೆ ಕಾಮನ್ ಆಗಿ ಇಡ್ಲಿನ ಸುಮಾರು ಕಡೆ ಆಕ್ಚುಲಿ ಬೇಸ್ ಇಟ್ಬಿಟ್ಟಿರ್ತಾರೆ ಅದು ಹಾಟ್ ಬಾಕ್ಸ್ ಹಾಕಿರ್ತಾರೆ ಇದನ್ನ ನಾವು ಹೇಳ್ತಿದ್ರೆ ನೋಡಿ ಅದನ್ನೇ ಕಾಮನ್ ಆಗಿ ಹೇಳೋದು ಮುರಿತಿದ್ರೆ ಬರುತ್ತೆ ಅಷ್ಟು ಸಾಫ್ಟ್ ಆಗಿದೆ ತಟ್ಟೆ ಇಡ್ಲಿ ಬ್ಯೂಟಿಫುಲ್ ಆಗಿದೆ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಎತ್ತ ಇದೆ ಅಂತ ಟೇಸ್ಟ್ ಮಾಡಿದ್ರಾ ಎರಡು ಒತ್ತಗೊಂಡ್ರಾ ಫಸ್ಟ್ ಕರೆಕ್ಟ್ ಆಗಿ ಬಾಲ್ ನೀರು ಉರ್ತಿದೆ ಅದನ್ನೇ ಹೇಳೋದು ಪರ್ಟಿಕ್ಯುಲರ್ ಆಗಿ
ಇಡ್ಲಿಗೆ ಯಾವತ್ತೂ ಅಷ್ಟೇ ಚಟ್ನಿ ಮತ್ತೆ ಸಾಗು ಇದೆಯಲ್ಲ ನೋಡಿ, ಅದನ್ನ ನೋಡ್ತಿದ್ರೇನೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಚಟ್ನಿ ಮತ್ತೆ ಸಾಗು ಕಾಂಬಿನೇಷನ್ ಸಾಗರಾಗಿದೆ ಆಕ್ಚುಲಿ. ನಮಗೆ ಪರ್ಟಿಕ್ಯುಲರ್ ಆಗಿ ಹೇಳೋದಾದ್ರೆ ಬೆಂಗಳೂರಿನ ಲೈಫ್ನಲ್ಲಿ ಇರೋರಿಗೆ ಚಿತ್ರಾನ್ನ ಒಂಥರ ಬಡೂರ್ ಬಿರಿಯಾನಿ ಇದ್ದಂಗೆ. ಚಿತ್ರಾನ್ನ ತಿಂದಿರೋ ಐಟಮ್ ರೋಡ್ ಸೈಡು ಚಿತ್ರಾನ್ನ, ಅದಕ್ಕೊಂದು ಸ್ವಲ್ಪ ಚಟ್ನಿ ಇತ್ತು, ಒಂದು ವಡೆ ಇತ್ತು ಅಂದರೆ ಅದ್ರ ಮಜಾನೇ ಬೇರೆ. ಅದ್ಭುತವಾಗಿ ಪ್ರಿಪೇರ್ ಮಾಡಿದರೆ ನೋಡಿದ್ರೆ ಗೊತ್ತಾಗಿದೆ ರಿಚ್ನೆಸ್ ಆಗಿದೆ ಇದನ್ನು. ಒಳ್ಳೆ ಫ್ರೈ ಮಾಡಿದರೆ, ನನ್ನ ಫೇವ್ರೇಟ್ ಕಡಲೆಕಾಯಿ ಬೀಜ ಕೂಡ ಹಾಕಿದರೆ. ಚಿತ್ರಾನ್ನ ಟೇಸ್ಟ್ ಮಾಡೋಣ. ಚಿತ್ರಾನ್ನ ಇಷ್ಟನ ಇಲ್ವಾ? ಫಸ್ಟ್ ಆಫ್ ಆಲ್ ಚಿತ್ರಾನ್ನಕ್ಕೆ ಚಟ್ನಿ ಇರಬೇಕಾ ಏನಿರಬೇಕು? ಕಲ್ಸ್ಕೊಳ್ಳಿ, ತಿನ್ನಿ, ಮಜಾ ಮಾಡಿ. ಖಂಡಿತ ಚಿತ್ರಾನ್ನ ಟೇಸ್ಟ್ ಮಾಡೋಣ. ಏನು ಎತ್ತ, ಒಳ್ಳೆ ಮೆಣಸಿನ್ಕಾಯಿ ಹಾಕಿ ಒಳ್ಳೆ ಫ್ರೈ ಮಾಡಿದರೆ. ವಾವ್ ವಾವ್ ವಾವ್, ಚೆನ್ನಾಗಿದೆ. ನಿಜ ಹೇಳ್ತೀನಿ, ಕಾಮನ್ ಆಗಿ ನಾವು ಕೂಡ ರೋಡ್ ಸೈಡ್ ಹೋಗಿ ತಿನ್ಬೇಕಾದ್ರೆ ಚಿತ್ರಾನ್ನ ಫೇವ್ರೇಟು. ಎಲ್ಲೇ ಚಿತ್ರಾನ್ನ ಮಾಡಿರಲಿ ಒಂದು ಅರ್ಧ ಚಿತ್ರಾನ್ನ ಹಾಕ್ಸ್ಕೊಂಡು ತಿಂತೀವಿ. ಆದರೆ ನಿಜವಾಗ್ಲೂ ಹೇಳ್ತೀನಿ ಎಷ್ಟು ಬ್ಯೂಟಿಫುಲ್ ಆಗಿ ಚಿತ್ರಾನ್ನ ಪ್ರಿಪೇರ್ ಮಾಡಿದ್ದಾರೆ ಅಂತ ಹೇಳೋದಾದ್ರೆ, ಅದ್ಭುತವಾದಂಥ ಫ್ರೈ ಫಸ್ಟ್ ಆಫ್ ಆಲು, ಅದ್ಭುತವಾಗಿ ಅನ್ನ ಕ್ಲೀನಾಗಿ ಕುಕ್ ಆಗಿದೆ, ಕ್ಲೀನಾಗಿ ಬಾಯ್ಲ್ ಆಗಿದೆ. ಇನ್ನೊಬ್ಬರು ಇದ್ದಾರೆ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸೋಣ. ಇಂಟ್ರೊಡ್ಯೂಸ್ ಮಾಡಿಸೋ ನೆಸೆಸಿಟಿ ಕೂಡ ಖಂಡಿತ ನನಗಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ನಮ್ಮ ಈ ದಿಮಾಗ್ ಟಿ ವಿ ಅಂತ ಏನಿದೆ, ಈ ದಿಮಾಗ್ ಟಿ ವಿಯ ಸಂಸ್ಥಾಪಕರಾದಂಥ ಶ್ರೀಯುತ ರವಿಕುಮಾರ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನೇ ಕೊಡಿಸ್ಕೊಂಬಿಟ್ಟಿದ್ದೀನಿ. ಯಾಕೆ ಅಂತ ಹೇಳೋದಾದರೆ, ಆ್ಯಂಕರು ಓ ಇವನೇನೋ ತಿಂದ, ಇವನೇನೋ ಸುಳ್ಳು ಹೇಳ್ತಾನೆ ಅಂತ ಹೇಳ್ತಾರೆ. ಆದರೆ ಒಂದು ಚಾನಲ್ನ ನಿರ್ವಾಹಕರಾಗಿ ಅವರು ಕೂಡ ಟೇಸ್ಟ್ ಮಾಡಿ ಹೇಗಿದೆ ಕ್ವಾಲಿಟಿ ಚೆಕ್ ಮಾಡೋದ್ರಲ್ಲಿ ಏನು ತಪ್ಪಿದೆ ಅನ್ನಿಸ್ತು. ಜೊತೆಗೆ ಇನ್ನೂ ಖುಷಿ ಕೊಡುವಂಥ ಸಂಗತಿ ಏನು ಅಂದರೆ, ಇವತ್ತು ನಾನು ಏನು ರಿವ್ಯೂ ಮಾಡ್ತಿದ್ದೀನಿ ಅದು ಇವರ ಸ್ನೇಹಿತರ ಅಂಗಡಿ ಕೂಡ. ಅದು ನನಗೆ ಖುಷಿ ಕೊಟ್ಟಿದ್ದು, ಯಾಕಂದರೆ ಸ್ನೇಹಿತನ ಅಂಗಡಿಲಿ ತಿಂದು ಜನರಿಗೆ ನಿಜ ಹೇಳಬೇಕು ಅನ್ನೋದು ಅವ್ರ ಬಾಯಿಂದನೇ ಹೇಳಬೇಕು ಅನ್ನೋದು ನನ್ನ ಆಸೆ ಆಗಿದ್ದು. ಖಂಡಿತ ಸರ್ ಟೇಸ್ಟ್ ಮಾಡೋಣ. ಮುಖ್ಯವಾಗಿ ಇನ್ನೊಂದು ಖುಷಿ ಕೊಡೋ ಸಂಗತಿ ಏನು ಅಂದರೆ, ಎಗ್ ರೈಸ್ನ ಕಾಮನ್ ಆಗಿ ಎಲ್ಲ ಕಡೆ ಮಾಡ್ತಾರೆ, ಎಗ್ ಹಾಕ್ತಾರೆ, ಮಸಾಲೆ ಫ್ರೈ ಅನ್ನದ ಜೊತೆಗೆ ಫ್ರೈ ಮಾಡ್ತಾರೆ, ಕೊಡ್ತಾರೆ. ಬಟ್ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಎಗ್ ರೈಸ್ ಜೊತೆಗೆ ಬಾಯ್ಲ್ಡ್ ಎಗ್ ಕೊಡ್ತಿದ್ದಾರೆ. ಇದು ನನಗೆ ಹೊಸತನ ಕಾಣಿಸ್ತು, ಯಾಕಂದರೆ ನಾನು ಬೆಂಗಳೂರಿನ ಮೋಸ್ಟ್ ಬ್ಯುಸಿಯೆಸ್ಟ್ ಎಗ್ ರೈಸ್ ಅಂಗಡಿಗಳಿಗೆಲ್ಲ ಹೋಗಿದ್ದೀನಿ, ಟೇಸ್ಟ್ ಮಾಡಿದ್ದೀನಿ ಕೂಡ. ಬಟ್ ಈ ಎಗ್ ಕೊಡ್ತಿದ್ದಾರಲ್ಲ, ಈ ಕಾನ್ಸೆಪ್ಟೇ ಡಿಫ್ರೆಂಟ್ ಅನ್ನಿಸ್ತು. ನಿಮ್ಗೆ ಕೇಳೋದಾದರೆ ಹೇಳಿ, ಏನು ಅನ್ನಿಸ್ತು ಸರ್ ಈ ಎಗ್ ಜೊತೆಗೆ ಎಗ್ ರೈಸ್ ತಿನ್ನೋದು? ಜನರಲಾಗಿ ನಾವೇನು ಮಾಡ್ತೀವಿ, ಮನೆಯಲ್ಲಿ ಏನಾದರೂ ಊಟ ಮಾಡಬೇಕಾದ್ರೆ ಅಥವಾ ಇನ್ನೆಲ್ಲಾದರೂ ಊಟ ಮಾಡಬೇಕಾದ್ರೆ ಬರೀ ರೈಸ್ ತಿನ್ನೋದಕ್ಕೆ ಬೇಜಾರು, ನಂಚ್ಕೊಳಕ್ಕೆ ಏನಾದರೂ ಏನಾದರೂ ಅನ್ನಿಸ್ತಾ ಇರೋದು. ಸೊ ಇವರು ಆ ಒಂದು ಕಸ್ಟಮರ್ಸ್ ನೀಡ್ನ ಈ ಥರ ಒಂದು ಮೊಟ್ಟೆನ ಎಗ್ ರೈಸ್ ಜೊತೆಗೆ ಒಂದು ಮೊಟ್ಟೆ ಕೊಟ್ಟು ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಇಟ್ಸ್ ಎ ವೆರಿ ಗುಡ್ ಕಾನ್ಸೆಪ್ಟ್. ಕಾನ್ಸೆಪ್ಟ್ ಚೆನ್ನಾಗಿದೆ, ನನಗೂ ಅಷ್ಟೇ ಯುನಿಕ್ ಕಾನ್ಸೆಪ್ಟ್ ಅನ್ನಿಸ್ತು ಆ್ಯಕ್ಚುಲಿ. ಯಾಕಂದರೆ ಎಲ್ಲರೂ ಅಷ್ಟೇ ಎಗ್ ರೈಸಲ್ಲಿ ಎಗ್ ಹುಡುಕ್ತೀವಿ ಕಾಮನ್ ಆಗಿ, ಒಂದು ಎರಡು ಮೊಟ್ಟೆ ಹಾಕಿರ್ತಾರೆ, ಎಗ್ ಎಲ್ಲಿದೆಯಪ್ಪ, ಎಗ್ ಪೀಸ್ ಸ್ಟಾರ್ಟಿಂಗಲ್ಲೆಲ್ಲ ನಮಗೆ ಚಿಕ್ಕ ಚಿಕ್ಕ ಎಗ್ ಪೀಸ್ ಸಿಕ್ಬಿಟ್ರೆ ಭಾರಿ ಖುಷಿ ಆಗೋದು. ಬಟ್ ಇವ್ರು ಮೊಟ್ಟೆನೇ ಕೊಡ್ತಿರೋದ್ರೆ ಖುಷಿ ಆಯಿತು. ಖಂಡಿತ ಟೇಸ್ಟ್ ಮಾಡೋಣ ಸರ್, ಟೇಸ್ಟ್ ಮಾಡೋಣ ಹೇಗಿದೆ ಎತ್ತ ಇದೆ. ವಾವ್ ವಾವ್ ವಾವ್, ಅದ್ಭುತವಾಗಿದೆ. ಒಂದು ಫ್ಲೇವರ್ಸ್ ಎಲ್ಲ ಬಾಯಿಗೆ ಎಷ್ಟು ಬೇಗ ಸ್ಪ್ರೆಡ್ ಆಗುತ್ತೆ ಅಂದರೆ ನೀವು ಆರಾಮಾಗಿ ಹೇಳ್ಬಿಡ್ಬೋದು ಇದರಲ್ಲಿ ಮೊಟ್ಟೆ ಎಷ್ಟು ಪ್ರಮಾಣದಲ್ಲಿ ಬೆಳೆಸಿದ್ದಾರೆ ಅಂತ. ಕೆಲವು ಕಡೆ ನಾವು ತಿಂತೀವಲ್ಲ ಎಗ್ ರೈಸು, ಮೊಟ್ಟೆ ಇದೆಯಾ ಇಲ್ವೋ ಅನ್ನೋ ಡೌಟ್ ಬರುತ್ತೆ ನಮಗೆ. ಆಮೇಲೆ ನಾನು ಒಂದು ಅಬ್ಸರ್ವ್ ಮಾಡಿದ್ದು, ಟೇಸ್ಟ್ ಮಾಡಬೇಕಾದ್ರೆ ನಾಲ್ಗೆಲಿ ರುಚಿ ಇದೆಯಲ್ಲ ನೋಡಿ, ಯಾವ ಮಸಾಲೆ ಐಟಮ್ ಹಾಕ್ತಾರೆ ಕಾಮನ್ ಆಗಿ, ಗರಂ ಮಸಾಲ ಆಗಿರ್ಬೋದು, ಚಿಲ್ಲಿ ಪೌಡರ್ ಹಾಕಿರ್ಬೋದು, ಸೀಮಿತವಾಗಿದೆ. ಎಗ್ ರೈಸ್ಗೆ ಎಷ್ಟು ಬೇಕು ಅಷ್ಟೇ ಇದೆ ಪರ್ಟಿಕ್ಯುಲರ್ ಆಗಿ. ನಿಮಗೆ ಜಾಸ್ತಿ ಅನ್ನಿಸ್ಲಿಲ್ಲ, ಉಪ್ಪು ಜಾಸ್ತಿ ಅನ್ನಿಸ್ಲಿಲ್ಲ, ಅಥವಾ ಆ ಘಾಟು ಘಾಟ್ ಇಲ್ಲ. ಕೆಲವೊಂದು ಕಡೆ ಏನು ಮಾಡ್ತಾರೆ, ಇನ್ನು ಎಗ್ ರೈಸ್ ಅಂದ ತಕ್ಷಣ ಸ್ವಲ್ಪ ಸೀದಿಸ್ಬಿಡ್ತಾರೆ, ಓವರ್ ರೋಸ್ಟ್ ಮಾಡಿ ಸೀದ್ಸೋಕ್ಕೆ ನೋಡ್ತಾರೆ. ಬಟ್ ಸೀದಿಲ್ಲ, ಕರೆಕ್ಟ್ ಪ್ರಮಾಣದಲ್ಲಿದೆ, ಕರೆಕ್ಟು ಫ್ರೈ ಆಗಿದೆ, ಮಸಾಲೆ ಐಟಮ್ಗಳು ಸೇರಿದೆ. ಸೊ ಎಗ್ ರೈಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಒಂಥರ ಮಿಕ್ಸ್ಡ್ ಎಮೋಷನ್ನು ಎಗ್ ರೈಸ್ ತಿನ್ಬೇಕಾದ್ರೆ. ಯಾಕಂದ್ರೆ ಎಲ್ಲ ವೆರೈಟಿ ಆಫ್ ಐಟಮು ಮಿಕ್ಸ್ ಆಗಿರೋದ್ರಿಂದ ನನಗೆ ಒಂಥರ ಮಿಕ್ಸ್ಡ್ ಎಮೋಷನ್ ಬರ್ತಿದೆ. ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳಿದ್ರೆ ಇನ್ನೊಂದು ಬೈಟ್ ತಿನ್ಬೇಕು ಅನ್ನೋಷ್ಟು ಖುಷಿ ಆಗ್ತಿದೆ. ಖಂಡಿತ ನನ್ನ ಜೊತೆ ಈ ಗಾಡಿಗೆ ತಿನ್ನೋದಕ್ಕೆ ಅಂತ ಬಂದಿರೋಂಥ ಲೇಡೀಸ್ ಒಬ್ರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಮೇಡಮ್? ನನ್ನ ಹೆಸರು ಆಶಾ ಅಂತ. ಎಲ್ಲಿಂದ ಬರ್ತಿದ್ದೀರಾ? ಶಿವಮೊಗ್ಗ ಜಿಲ್ಲೆಯಿಂದ ಬರ್ತಾರೆ. ಹಾಸ್ಪಿಟ್ಲಿಗೆ ಬಂದಿದ್ದ ತಾವು ಕೂಡ? ಸೊ ಬಂದ್ರಿ, ಹಾಸ್ಪಿಟ್ಲ್ ಪಕ್ಕದಲ್ಲಿ ಒಂದು ಕ್ಯಾಂಟೀನ್ ಕಾಣಿಸ್ತು, ತಿಂದ್ರಿ, ಏನು ಅನ್ನಿಸ್ತು?
ನಾವು ನೈಟ್ ಬಂದಿದ್ವಿ ಬೆಳಗ್ಗೆ ಒಳಗಡೆ ಹಾಸ್ಪಿಟಲ್ ಅಲ್ಲಿ ತಿಂದಿದ್ವಿ ಆದ್ರೂ ಸ್ವಲ್ಪ ರೇಟ್ ಜಾಸ್ತಿ ಇತ್ತು ಅದಕ್ಕೆ ಈಗ ಬೆಳಗ್ಗೆ ಈ ನೈಟ್ ಈಗ ಬಂದಿದ್ವಿ ಇಲ್ಲಿ ಚೆನ್ನಾಗಿತ್ತು ಊಟ ಟೇಸ್ಟ್ ಚೆನ್ನಾಗಿತ್ತು ಟೇಸ್ಟ್ ಚೆನ್ನಾಗಿತ್ತು 30 ರೂಪಾಯಿ ಊಟ ಆದ್ರೂ ಚೆನ್ನಾಗಿ ಅನಿಸುತ್ತೆ ಹೊಟ್ಟೆ ತುಂಬಾ ಊಟ ಮಾಡಿದ್ವಿ ಈಗ ಏನು ತಿಂದ್ರಿ ಮೇಡಂ ನಾವು ಅನ್ನ ಸಾಂಬಾರು ಕಬಾಬ್ ತಿಂದಿದ್ವಿ ಟೇಸ್ಟ್ ಚೆನ್ನಾಗಿತ್ತಾ ಹೋಗ್ಲಿ ಖುಷಿ ಆಯ್ತಾ ಖುಷಿ ಅನಿಸ್ತು ಸೋ ನಿಮ್ಮ ಊರಲ್ಲಿ ಸಿಗೋದಕ್ಕೂ ಇಲ್ಲಿಗೂ ಏನು ವ್ಯತ್ಯಾಸ ಇದೆ ನಮ್ಮ ಶಿವಮೊಗ್ಗದಲ್ಲೂ ಚೆನ್ನಾಗಿರುತ್ತೆ ಆದ್ರೂ ಇಲ್ಲೇ ಬೆಂಗಳೂರಲ್ಲಿ ಜೀವನದಲ್ಲಿ ಇದು ಚೆನ್ನಾಗಿ ಕಾಮನ್ ಆಗಿ ಕೇಳೋದಾದ್ರೆ ಬೆಂಗಳೂರು ಅಂದ ತಕ್ಷಣನೇ ಕಾಸ್ಟ್ಲಿ ಜೀವನ ಅಥವಾ ತುಂಬಾ ದುಡ್ಡು ಅನ್ಕೊಳ್ತೀವಿ ತುಂಬಾ ದುಡ್ಡು ಬಟ್ ರೋಡ್ ಸೈಡ್ ಇತರ ತಿಂದಾಗ ಎಷ್ಟು ಖುಷಿ ಆಗುತ್ತೆ ನಿಮಗೆ ಖುಷಿ ಅನಿಸ್ತು ಈಗ ಬೆಳಗ್ಗೆ ಅಲ್ಲಿ ಒಳಗಡೆ ತಿಂದಿದ್ದಕ್ಕಿಂತ ರೇಟ್ ಕಮ್ಮಿನೇ ಅನಿಸ್ತು ಆ ರೇಟ್ ಜಾಸ್ತಿ ಇತ್ತು ಅಷ್ಟು ಹೊಟ್ಟೆ ತುಂಬಿರಲಿಲ್ಲ ಈಗ ಹೊಟ್ಟೆ ತುಂಬಾ ಊಟ ಮಾಡಿದ್ವಿ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಹೇಳೋದು ನಾನು ಅದನ್ನೇ ಹೇಳ್ತಿದ್ದೆ ಮನುಷ್ಯ ದುಡ್ಡು ಖರ್ಚು ಮಾಡೋದು ಮುಖ್ಯ ಅಲ್ಲ ಅಥವಾ ಕಾಸ್ಟ್ಲಿ ಫುಡ್ಗಳನ್ನ ತಿನ್ನೋದು ಮುಖ್ಯ ಅಲ್ಲ ತಿಂದ ಮೇಲೆ ಅವನು ತೃಪ್ತಿಕರ್ತನಾಗಬೇಕು ತೃಪ್ತಿ ಆಗಬೇಕು ಅವನಿಗೆ ಖುಷಿ ಕೊಡಬೇಕು ತಿಂದಂತ ಫುಡ್ ಅವನಿಗೆ ಖುಷಿ ಕೊಡಬೇಕು ಮತ್ತೆ ಮತ್ತೆ ತಿನ್ನಬೇಕು ಅನಿಸ್ಬೇಕು ಆ ಥರ ಫುಡ್ ಇಲ್ಲಿ ಸಿಗ್ತಿದೆ ಅಂತ ಹೇಳ್ತಿದ್ರೆ ಖಂಡಿತ ಇನ್ನೊಂದಷ್ಟು ಜನ ಇದ್ದಾರೆ ಅವ್ರನ್ನೂ ಮಾತಾಡ್ಸೋಣ ಏನು ಹೇಳ್ತಾರೆ ಕೇಳಿ ತಿಳ್ಕೊಳ್ಳೋಣ ಖಂಡಿತ ಈಗ ರಂಗಣ್ಣನ ಹೋಟ್ಲು ಏನಿದೆ ಇದರ ರೆಗ್ಯುಲರ್ ಕಸ್ಟಮರ್ ಒಬ್ರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಏನು ಹೇಳ್ತಾರೆ ಕೇಳಿ ತಿಳ್ಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ತಮ್ಮ ಹೆಸರು ಸರ್ ಸರ್ ನಮ್ಮ ಹೆಸರು ಜಗದೀಶ್ ಅಂತ ಜಗದೀಶ್ ಎಲ್ಲಿಂದ ಸರ್ ತಾವು ಬರೋದು ನಾವು ಇಲ್ಲೇ ಡೈರಿ ಸರ್ಕಲ್ ಇಂದ ಡೈರಿ ಸರ್ಕಲ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಓಕೆ ನಾವು ಡೈಲಿ ನೈಟ್ ಹೊತ್ತು ಬರ್ತೀವಿ ಊಟಕ್ಕೆ ಎಷ್ಟು ದಿನದಿಂದ ಅಥವಾ ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಸರ್ ವರ್ಷದಿಂದ ಏನಿಲ್ಲ ಒಂದು ತಿಂಗಳಿಂದ ಬರ್ತಾ ಇದ್ದೀವಿ ಓಕೆ ಡೈಲಿ ನೈಟ್ ಬರ್ತೀರಾ ಡೈಲಿ ನೈಟ್ ಬರ್ತೀವಿ ನಾವು ನಮ್ಮ ಡ್ರೈವರ್ಸ್ ಎಲ್ಲ ಬರ್ತೀವಿ ಸೂಪರ್ ಸೂಪರ್ ನಮ್ಮ 30 ರೂಪಾಯಿಗೆ ಹೊಟ್ಟೆ ತುಂಬಾ ಊಟ ಸಿಗುತ್ತೆ ಒಟ್ಟಿನಲ್ಲಿ ಡ್ರೈವರ್ಗಳಿಗೆ ಮಾತ್ರ ರೋಡ್ ಸೈಡ್ ಊಟನೇ ಬೆಟ್ರು ಅಂತ ಹೇಳ್ತೀವಿ ಅದ್ಭುತವಾದಂತ ಊಟ ಸಿಗುತ್ತೆ ಅದ್ಭುತವಾದ ಊಟ 30 ರೂಪಾಯಿ ಸಿಗುತ್ತೆ ಈ ರೈಸು ಸರ್ ನೀವು ಡ್ರೈವರ್ ಅಂತ ಹೇಳಿದ್ರಿ ಕಾಮನ್ ಆಗಿ ತುಂಬಾ ಜಾಗ ಸುತ್ತಿರ್ತೀರಾ ತುಂಬಾ ಜಾಗದಲ್ಲಿ ಊಟನು ಮಾಡಿರ್ತೀರಾ ಅಲ್ಲಿಗೂ ರಂಗಣ್ಣನ ಗಾಡಿಗೂ ಏನ್ ಡಿಫರೆನ್ಸ್ ಇದೆ ಸರ್ ಅಲ್ಲಿ ಒಂದೊಂದರ ಎಲ್ಲ ತಾಲು ಒಂದೊಂದರ ಟೇಸ್ಟ್ ಇರುತ್ತೆ ಇಲ್ಲೂ ಒಂಚೂರು ಪರವಾಗಿಲ್ಲ ಸರ್ ಪರವಾಗಿಲ್ಲ ನಿಮಗೆ ಖುಷಿ ಕೊಡ್ತಿದೆ ಖುಷಿ ಕೊಡ್ತಿದೆ ಇರೋ ಐಟಮ್ ಎಲ್ಲ ಟ್ರೈ ಮಾಡಿದಿರಾ ಇಲ್ಲಿ ಎಲ್ಲ ಟ್ರೈ ಮಾಡಿದಿ ಸರ್ ಎಲ್ಲ ಚೆನ್ನಾಗಿರುತ್ತಾ ಟ್ರೈ ಮಾಡಿದ್ದೀವಿ ಎಲ್ಲ ಚೆನ್ನಾಗಿರುತ್ತೆ ಎಗ್ ರೈಸ್ ಜೊತೆ ಮೊಟ್ಟೆನೂ ಕೊಡ್ತಾರೆ ಅದಕ್ಕೆ ಎಗ್ ರೈಸ್ ಅಂತ ಹೇಳ್ತೀವಿ ಸೊ ನೋಡಿ ಅದು ಹೇಳೋದು ಆಕ್ಚುಲಿ ಕಾಂಬಿನೇಷನ್ ಹೆಂಗ್ ವರ್ಕ್ಔಟ್ ಆಗುತ್ತೆ ಅಂದ್ರೆ ಕಾಮನ್ ಆಗಿ ಎಗ್ ರೈಸ್ ಅಂದ ತಕ್ಷಣ ಏನ್ ಮಾಡ್ತಾರೆ ಎಗ್ನ ಹಾಕಿ ಹುರಿದು ಅದಕ್ಕೆ ಅನ್ನ ಹಾಕಿ ಮಸಾಲೆ ಪೌಡರ್ ಹಾಕಿ ಕೊಡ್ತಾರೆ ಕಾಮನ್ ಆಗಿ ಅದರಲ್ಲಿ ಎಗ್ ರೈಸ್ ಜೊತೆಗೆ ಅರ್ಧ ಎಗ್ನ ಕೂಡ ಇಟ್ಕೊಡ್ತಾರೆ ಅದು ಈ ಜಾಗದ ಒಂದು ಸ್ಪೆಷಾಲಿಟಿ ತಮ್ಮ ಹೆಸರು ಸರ್ ಅಲ್ಲಾ ಆಕಾಶ್ ಅಂತ ಎಲ್ಲಿಂದ ಬರ್ತಿರೋದು ಸರ್ ಚಿಬ್ಳಾಪುರ ಡಿಸ್ಟಿಕ್ ಶಿಡ್ಲಘಟ್ಟ ಅಂತ ಸೊ ಈ ಹೋಟ್ಲ್ ಪರ್ಟಿಕ್ಯುಲರ್ ಆಗಿ ಯಾವಾಗಿಂದ ಬರ್ತಿದ್ರ ಏನ್ ಕತೆ ನಾನು 3 ದಿವಸದಿಂದ ಬರ್ತಾ ಇದ್ದೀನಿ ಸರ್ ಇಲ್ಲಿಗೆ ಓಕೆ ಏನ್ ಅನಿಸ್ತಿದೆ ಸರ್ ಫುಡ್ 3 ದಿನದಿಂದ ತಿಂತಿದ್ದೀರಾ ಏನ್ ಅನಿಸ್ತಿದೆ ಟೇಸ್ಟ್ ಹೇಗಿದೆ ಕ್ಯಾಂಟೀನ್ ಗನ್ನ ಪರವಾಗಿಲ್ಲ ಸಸ್ತಾ ಸಿಗುತ್ತೆ ಪಾರ್ಸಲ್ ತಗೊಂಡೋಗ್ತೀನಿ ಇಡ್ಲಿ ಒಂದೊಂದು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಅವರಿಗೆ ನಂಗೆಲ್ಲ ಇಲ್ಲೇ ತಗೊಂಡು ಹೋಗ್ತಾ ಇದ್ದೀನಿ ಬೆಳಗ್ಗೆ ಸಾಯಂಕಾಲ ಎಲ್ಲ ಇಲ್ಲೇ ತಗೊಂತಾ ಇದ್ದೀನಿ ಬೆಸ್ಟ್ 30 ರೂಪಾಯಿ ನಮ್ಮೂರು ಇಡ್ಲಿ 30 ರೂಪಾಯಿ ರೈಸ್ 30 ರೂಪಾಯಿ ಪರವಾಗಿಲ್ಲ ಪರವಾಗಿಲ್ಲ ಖುಷಿ ಕೊಡ್ತಿದ್ದೀನಿ ತೃಪ್ತಿ ಆಯ್ತಾ ಸಂತೋಷ ಆಯ್ತು ನೋಡಿ ವೀಕ್ಷಕರೇ ಅದನ್ನೇ ಹೇಳೋದು ಕಾಮನ್ ಆಗಿ ತಿನ್ನೋದು ಮುಖ್ಯ ಅಲ್ಲ ಅಥವಾ ದುಡ್ಡು ಕೊಡೋದು ಮುಖ್ಯ ಅಲ್ಲ ತಿಂದಾಗ ತೃಪ್ತಿ ಆಗಬೇಕು ಅದು ಮುಖ್ಯ ಅದು ಆಗ್ತಿದೆ ಅಂತ ಹೇಳ್ತಿದ್ರೆ ಖಂಡಿತ ಇನ್ನೊಂದಷ್ಟು ಜನ ಇದ್ದಾರೆ ಅವ್ರನ್ನ ಕೂಡ ಮಾತಾಡಿಸಿ ಏನು ಹೇಳ್ತಾರೆ ಕೇಳಿ ತಿಳ್ಕೊಳ್ಳೋಣ ಸೊ ನಮ್ಮ ಜೊತೆ ಈಗ ಗಾಡಿಯಲ್ಲಿ ಫಾಸ್ಟ್ ಆಗಿ ಕೆಲಸ ಮಾಡ್ತಿದ್ದಂತ ಒಬ್ಬ ಹುಡುಗ ಇದ್ದಾರೆ ಖಂಡಿತ ಅವ್ರನ್ನ ಮಾತಾಡ್ಸೋಣ ಏನು ಎತ್ತ ಕೇಳೋಣ ಮೊದಲ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಅಜಯ್ ಅಜಯ್ ಏನ್ ಮಾಡ್ಕೊಂಡಿರೋದು ಅಜಯ್ ಇಲ್ಲ ಕೆಲಸ ಮಾಡ್ಕೊಂಡಿರೋದು ಗಾಡಿಲಿ ಕೆಲಸ ಮಾಡ್ತಿರೋದು ಸೊ ಎಷ್ಟು ವರ್ಷದಿಂದ ಅಜಯ್ ಕೆಲಸ ಮಾಡ್ತಿರೋದು ಒಂದು ವರ್ಷದಿಂದ ಸೊ ಕಾಮನ್ ಆಗಿ ಯುವಕ ನೀನು ಕಾಮನ್ ಆಗಿ ಅನ್ಸುತ್ತೆ ನಿನಗೂ ಸುಮಾರು ಕಡೆ ಹೋಗಿ ಊಟ ತಿಂಡಿಗಳನ್ನ ತಿನ್ಬೇಕು ಟೇಸ್ಟ್ ಮಾಡಬೇಕು ಅಂತ ಅನ್ಸುತ್ತೆ ಸುಮಾರು ಕಡೆ ಮಾಡಿರ್ತೀಯ ಕೂಡ ಅಲ್ಲಿ ಎಲ್ಲದಕ್ಕಿಂತ ಡಿಫ್ರೆಂಟ್ ಆಗಿ ನಿಮ್ಮ ಅಂಗಡಿಲಿ ಏನ್ ಸಿಗುತ್ತೆ ಡಿಫ್ರೆಂಟ್ ಆಗಿ ಖುಷಿ ಇದೊಂದು ಐಟಮ್ ನಮ್ಮ ಅಂಗಡಿಲಿ ಸಖತ್ತಾಗಿ ಮಾಡ್ತೀವಿ ಇವಾಗ ಎಗ್ ರೈಸ್ ಸುಮಾರು ಕಡೆ ತಿಂದಿರ್ತೀಯ ಇದು ನಮ್ಮ ಅಂಗಡಿಲಿ ಸಖತ್ತಾಗಿದೆ ಐಟಮ್ ಅಂತ ಏನು ಹೇಳ್ತೀವಿ ಇರೋ ಐಟಮ್ಗಳಲ್ಲಿ ಎಗ್ ರೈಸ್ ಸಖತ್ತಾಗಿ ಮಾಡ್ತಾರೆ ಸೊ ಹೇಳೋದಾದ್ರೆ ಕಾಮನ್ ಆಗಿ ತುಂಬಾ ವೆರೈಟಿ ಆಫ್ ಜನ ನೋಡಿರ್ತೀಯ ತುಂಬಾ ತರದ ಜನಗಳು ಬರ್ತಾರೆ ಯಾವ್ಯಾವ ತರ ಏನೇನ್ ಕೇಳ್ತಾರೆ ಅಥವಾ ಏನೇನ್ ಹೇಳ್ತಾರೆ ಸ್ವಾರಸ್ಯಕರವಾಗಿ ಏನಾದ್ರು ನಡೆದಿದೆಯಾ ಘಟನೆ ವೆರೈಟಿ ಎಲ್ಲ ತರ್ತಾರೆ ವೆರೈಟಿ ಎಲ್ಲ ತರ್ತಾರೆ ಎಲ್ಲ ಟೇಸ್ಟ್ ಮಾಡ್ತಾರೆ ಎಲ್ಲ ಟೇಸ್ಟ್ ಮಾಡ್ತಾರೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಇನ್ನು ಖುಷಿ ಆಗುತ್ತಾ ಹಂಗ ಸೊ ಅದನ್ನೇ ಹೇಳೋದು ತಿನ್ನೋರು ಖುಷಿಯಾಗಿ ಯಾವಾಗ ಚೆನ್ನಾಗಿದೆ ಅಂತ ಹೇಳ್ತಾರೆ ಮಾಡೋರ್ಗೂ ಕೂಡ ಅಷ್ಟೇ ಖುಷಿ ಆಗುತ್ತೆ ಅಂತ ಕಾಮನ್ ಆಗಿ ಹೇಳ್ತೀವ ಸೊ ಪರ್ಟಿಕ್ಯುಲರ್ ಆಗಿ ಜಾಸ್ತಿ ಸೇಲ್ ಆಗುವಂತ ಐಟಮ್ ಯಾವುದು ನಿಮ್ಮ ಅಂಗಡಿಲಿ ಎಲ್ಲಾ ಸೇಲ್ ಪ್ರತಿಯೊಂದು ಹೋಗುತ್ತೆ ಪ್ರತಿಯೊಂದು ಫೇವರೇಟ್ ಇದಕ್ಕೋಸ್ಕರನೇ ಹುಡುಕೊಂಡು ಬರ್ತಾರೆ ಅಂತ ಯಾವ ಐಟಮ್ ಇದೆ ಎಗ್ ರೈಸ್ ಒಂದೇನೆ ಹೇಳೋದು ಅದೇನೆ ಪರ್ಟಿಕ್ಯುಲರ್ ಯಾವ್ದ್ರಲ್ಲಾರೋ ಒಂದು ಸ್ಪೆಷಲೈಸೇಷನ್ ಇದ್ದೇ ಇರುತ್ತೆ ಅಥವಾ ಸ್ಪೆಷಲಿಸ್ಟ್ ಆಗಿ ಇದ್ದೇ ಇರ್ತಾರೆ ಸೊ ರಂಗಣ್ಣನ ಹೋಟ್ಲಲ್ಲಿ ಎಗ್ ರೈಸ್ ಸಖತ್ತಾಗಿರುತ್ತೆ ಅಂತ ಆಗ್ಲಿಂದ ಎಲ್ಲರೂ ಹೇಳ್ತಿದ್ದಾರೆ ನಾನು ಕೂಡ ಎಲ್ಲ ವಿಷಯನ ಕೇಳಿಕೊಂಡೆ ಇಲ್ಲಿಗೆ ಬಂದಿರೋದು ಖಂಡಿತ ಹೋಗ್ತಾ ನಾನು ಕೂಡ ಟೇಸ್ಟ್ ಮಾಡ್ತೀನಿ ಫುಡ್ ರಿವ್ಯೂ ಮಾಡ್ತೀನಿ ಸೊ ಕೀಪ್ ವಾಚಿಂಗ್
ಖಂಡಿತ ರಂಗಣ್ಣನ ಹೋಟ್ಲ್ ಏನಿದೆ ಪರ್ಟಿಕ್ಯುಲರ್ ಆಗಿ ಫುಡ್ ಅನ್ನ ಎಕ್ಸ್ಪ್ಲೋರ್ ಮಾಡೋರ್ಗೆ ಅಂದ್ರೆ ವಿಧವಿಧವಾದಂತಹ ಫುಡ್ ಗಳನ್ನ ತಿನ್ಬೇಕು ಅನ್ನೋರಿಗೆ ಅತ್ಯುತ್ತಮವಾದಂತಹ ಜಾಗ ಅಂತ ನಾನಂತೂ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಬೆಸ್ಟ್ ಕ್ವಾಲಿಟಿ ಫುಡ್ ಕಮ್ಮಿ ರೇಟ್ ನಲ್ಲಿ ಸೂಪರ್ ಆಗಿ ಸಿಗುತ್ತೆ. ಖಂಡಿತ ರೇಟಿಂಗ್ ವಿಷಯ ಹೇಳೋದಾದ್ರೆ 5 ಪಾಯಿಂಟ್ಸ್ ಗಳಿಗೆ ನಾನು 4.5 ರೇಟಿಂಗ್ ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಎಲ್ಲವೂ ಇನ್ಕ್ಲೂಡೆಡ್ ಟೇಸ್ಟ್ ಕ್ವಾಂಟಿಟಿ ಹಾಗೆ ಬಜೆಟ್ ಮೂರು ಕೂಡ ಸೂಪರ್ ಆಗಿರೋದ್ರಿಂದ 4.5 ರೇಟಿಂಗ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ನೀವು ಕೂಡ ನಾನು ಎಂಜಾಯ್ ಮಾಡಿದಂತೆ ಈ ಜಾಗಕ್ಕೆ ಬಂದು ಎಂಜಾಯ್ ಮಾಡಿ. ಪ್ರತಿಯೊಂದು ಡೀಟೇಲ್ನ ನಮ್ಮ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಾವು ದಿಮಾಗ್ ಕಿಚನ್ ಕಾರ್ಯಕ್ರಮದಲ್ಲಿ ನಮ್ಮ ಜಯದೇವ ಹಾಸ್ಪಿಟಲ್ ಪಕ್ಕದಲ್ಲಿರುವಂಥ ಬಾಲಾಜಿ ಫಾಸ್ಟ್ ಫುಡ್ ಅಂದರೆ ರಂಗಣ್ಣನ ಹೋಟ್ಲಿಗೆ ಬಂದು ಬ್ಯೂಟಿಫುಲ್ ಆಗಿರೋ ಐಟಮ್ನ ಟೇಸ್ಟ್ ಮಾಡಿದ್ವಿ. ಪ್ರತಿಯೊಂದು ಐಟಮ್ನು ನಾನು ಪರ್ಟಿಕ್ಯುಲರ್ ಆಗಿ ಟೇಸ್ಟ್ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ಅವರ ವೆರೈಟಿ ಆಫ್ ಫುಡ್ ಜಾಸ್ತಿ ಇದೆ. ಹೇಳೋದಾದರೆ ಇಡ್ಲಿ ಇದೆ, ಸೂಪರಾಗಿ ಚಿತ್ರಾನ್ನ ಮಾಡ್ತಾರೆ, ಆಮ್ಲೆಟ್ ಮಾಡ್ತಾರೆ, ಪರೋಟ ಇದೆ, ಚಪಾತಿ ಇದೆ, ಜೊತೆಗೆ ಅನ್ನ ಸಾಂಬಾರ್ ಇದೆ, ಜೊತೆಗೆ ಕಬಾಬ್ ಇದೆ, ಎಗ್ ರೈಸ್ ಇದೆ, ಜೊತೆಗೆ ಬ್ಯೂಟಿಫುಲ್ ಆಗಿರುವಂಥ ಎಗ್ ನೂಡಲ್ಸ್ ಇದೆ ಇವ್ರ ಹತ್ರ. ಹೇಳೋದಾದರೆ ಎಷ್ಟು ಸಕಲಾಗಿದೆ ಅಂತ ಹೇಳಿದ್ರೆ ಟೇಸ್ಟು ಪರ್ಟಿಕ್ಯುಲರಾಗಿ ಕೆಲವೊಂದಷ್ಟು ಐಟಮ್ನ ನಾನು ಟೇಸ್ಟ್ ಮಾಡಿದೆ. ಇಡ್ಲಿ ಟೇಸ್ಟ್ ಮಾಡಿದೆ, ಚಿತ್ರಾನ್ನ ಮಾಡಿದೆ, ಕಬಾಬ್ ಮಾಡಿದೆ, ಇದ್ರ ಜೊತೆಗೆ ಆಮ್ಲೆಟ್ ಟೇಸ್ಟ್ ಮಾಡಿದೆ, ಜೊತೆಗೆ ಎಗ್ ರೈಸ್ನ ಟೇಸ್ಟ್ ಮಾಡಿದೆ. ಪ್ರತಿಯೊಂದು ಐಟಮು ಬ್ಯೂಟಿಫುಲ್ ಆಗಿದೆ. ನಿಜವಾಗ್ಲೂ ಹೇಳಬೇಕಾದ್ರೆ ಕಮ್ಮಿ ಬಜೆಟ್ನಲ್ಲಿ ಹೇಳೋದಾದರೆ 30 ರೂಪಾಯಿಂದ ಅವರ ಮೆನು ಸ್ಟಾರ್ಟ್ ಆಗುತ್ತೆ. 30 ರೂಪಾಯಿಂದ ಒಂದು ಮಟ್ಟದ ಮೆನು ಅವ್ರ ಹತ್ರ ಖಂಡಿತ ಇದೆ. ಪ್ರತಿಯೊಂದು ಐಟಮು ಅದರದ್ದೇ ಆದಂಥ ಟೇಸ್ಟು, ಅದರದ್ದೇ ಆದಂಥ ಕ್ವಾಲಿಟಿ ಇದೆ, ಜೊತೆಗೆ ಹೈಜಿನಿಕ್ ಆಗಿ ಮಾಡ್ತಾರೆ. ಯಾವುದೂ ಕೂಡ ನಿಮಗೆ ತಣ್ಣಗಾಗಿರುವಂಥ ಪದಾರ್ಥಗಳು ಸಿಗಲ್ಲ. ನೈಟ್ ಹೊತ್ತಿನಲ್ಲಿ ಕಾಮನಾಗಿ ಎಲ್ಲರೂ ತಿನ್ಬೇಕಾದ್ರೆ ಬಿಸಿ ಇರಲಪ್ಪ ಅಂತ ಆಸೆ ಪಡ್ತೀವಿ. ಈ ಜಾಗದಲ್ಲೂ ಕೂಡ ಪ್ರತಿಯೊಂದು ಐಟಮು ಬಿಸಿ ಬಿಸಿಯಾಗಿ ಹಬೆ ಹೋಗ್ತಿರುತ್ತೆ, ನಿಮ್ಮ ರುಚಿ ನಿಮ್ಮ ಬಾಯೊಳಗೆ ಇಳಿತಿರುತ್ತೆ. ಆ ಥರ ಬ್ಯೂಟಿಫುಲ್ ಆಗಿರೋ ಫುಡ್ ಈ ಒಂದು ಜಾಗದಲ್ಲಿ ಸಿಗುತ್ತೆ. ಖಂಡಿತ ಈ ಒಂದು ಜಾಗದ ಲೊಕೇಶನನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೀನಿ. ನೀವು ಕೂಡ ಈ ಜಾಗಕ್ಕೆ ಬಂದು ಫುಡ್ ಹೇಗಿತ್ತು ಅಂತ ರಿವ್ಯೂನ ಕಮೆಂಟ್ ಬಾಕ್ಸಲ್ಲಿ ಹಾಕೋದು ಮರಿಬೇಡಿ ಅಂತ ಹೇಳ್ತಾ, ಇವತ್ತಿನ ದಿಮಾಗ್ ಕಿಚನ್ ಕಾರ್ಯಕ್ರಮನ ಮುಗಿಸುವಂಥ ಹಂತದಲ್ಲಿದ್ದೀವಿ. ಖಂಡಿತ ಈ ಒಂದು ಕಾರ್ಯಕ್ರಮನ ನೀವು ನೋಡಿ ಖುಷಿಪಟ್ಟಿರ್ತೀರ ಅಂತ ಭಾವಿಸ್ತಾ, ಮುಂದಿನ ದಿಮಾಗ್ ಕಿಚನ್ ಕಾರ್ಯಕ್ರಮದಲ್ಲಿ ಇನ್ನೊಂದು ಗಾಡಿ ಅಥವಾ ಇನ್ನೊಂದು ಹೋಟ್ಲಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ನಮ್ಮ ದಿಮಾಗ್ ಟಿವಿ, ಇದು ನಿಮ್ಮ ನೆಚ್ಚಿನ ಟಿವಿ. ಜೊತೆಗೆ ಇಷ್ಟೊಂದು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದು ನಾನು ವಿಜಯ್ ರಕ್ಷಿತ್ ಭಾಗವ್ ಸೈನಿಂಗ್ ಆಫ್. ಥ್ಯಾಂಕ್ ಯು ಸೋ ಮಚ್.